ಕಷ್ಟಕರ ಸಮಯದಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಅವಶ್ಯಕತೆ ಇರುವ ಉಪಕರಣಗಳನ್ನು ನೀಡಿದ ಟ್ರಸ್ಟ್ನ ಕಾರ್ಯ ಶ್ಲಾಘನೀಯ ಎಂದು ತಹಸೀಲ್ದಾರ್ ವೈರವೀರ್ ಅವರು ತಿಳಿಸಿದ್ದಾರೆ. ಪಟ್ಟಣದ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವರದಾಯಿನಿ ಸೇವಾ ಟ್ರಸ್ಟ್ ವತಿಯಿಂದ ಸರ್ಕಾರಿ ಆಸ್ಪತ್ರೆಗೆ ನೀಡಲಾದ ಇಸಿಜಿ ಯಂತ್ರವನ್ನು ಹಸ್ತಾಂತರಿಸಿ ಮಾತನಾಡಿದ ಕೊರೋನಾ ಕಾಯಿಲೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚು ರೋಗಿಗಳು ಬರುತ್ತಾರೆ. ಈ ಅತ್ಯಾಧುನಿಕ ಯಂತ್ರದಿಂದ ರೋಗವನ್ನು ಶೀಘ್ರವಾಗಿ ಪತ್ತೆ ಹಚ್ಚಬಹುದು. ಇಂದು ಅವರು ಸಮಾಜದಲ್ಲಿ ಬಡವರನ್ನ ಗುರುತಿಸಿ 5 ಒಲಿಗೆ ಯಂತ್ರವನ್ನು ನೀಡಲಾಗಿದ್ದು ಆ ಕುಟುಂಬಗಳು ಜೀವನ ನಿರ್ವಹಣೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ದಾನಿಗಳು ಕೂಡ ಸರ್ಕಾರಿ ಆಸ್ಪತ್ರೆಗೆ ಅವಶ್ಯಕವಿರುವ ಉಪಕರಣಗಳನ್ನು ಕೊಡಿಸುವ ಮೂಲಕ ಸಮಾಜ ಸೇವೆ ಕಾರ್ಯದಲ್ಲಿ ತೊಡಗಿಸಿಕೊಂಡು ಕೊರೋನಾ ಹೆಮ್ಮಾರಿ ಓಡಿಸಲು ಸರ್ಕಾರದೊಂದಿಗೆ ಕೈಜೋಡಿಸಬೇಕು ಎಂದು ತಿಳಿಸಿದರು. ಸೇವಾ ಟ್ರಸ್ಟ್ ವತಿಯಿಂದ ಏನು ಈ ಬಡವರಿದ್ದಾರೆ ಅವರು ಬದುಕುವ ಉದ್ದೇಶಕ್ಕಾಗಿ ಅವರು ನಮ್ಮ ಹೊಲಿಗೆ ಯಂತ್ರಗಳನ್ನು ದಾನವಾಗಿ ಒಂದು 6-5 ಹೊಲಿಗೆ ಯಂತ್ರಗಳನ್ನು ದಾನವಾಗಿ ನೀಡ್ತಾಯಿದ್ದಾರೆ. ತುಂಬ ಸಂತೋಷದ ವಿಚಾರ ಇದು. ಈ ರೀತಿಯಾಗಿ ಇನ್ನೂ ಇಂಥವನ್ನು ಗುರುತಿಸಿ ಇನ್ನೂ ಇಂಥವ್ರು ಅಂತಲ್ಲ ಇನ್ನೂ ಬೇರೆ ಬೇರೆ ರೀತಿಯಲ್ಲಂತ ಇದ್ದಾರೆ ಅಂಥವ್ರನ್ನೆಲ್ಲ ಗುರುತಿಸಿ ಈ ಸ್ವಲ್ಪ ಅವ್ರನ್ನೂ ಕೂಡ ನಮ್ಮ ಮಟ್ಟಕ್ಕೆ ಅಂದರೆ ಒಂದು ಲೆವೆಲಲ್ಲಿ ಜೀವನ ಮಾಡೋದಕ್ಕೆ ಅವರಿಗೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ತಾವೆಲ್ಲ ಇನ್ನೂ ಇಂಥ ಕಾರ್ಯಕ್ರಮಗಳನ್ನ ಇನ್ನೂ ಮಾಡಬೇಕು. ಆ ದೇವರು ತಮಗೆಲ್ಲ ಇಂಥ ಅಂಥ ಶಕ್ತಿ ಕೊಡಲಿ ಅಂತ ಕೋರ್ತಾ ಎಲ್ಲರಿಗೂ. ಇನ್ನು ಟ್ರಸ್ಟ್ನ ಅಧ್ಯಕ್ಷೆ ಗಾಯತ್ರಿ ನಾರಾಯಣ್ ಮಾತನಾಡಿ, ದಾನಿಗಳಾದ ಡಾಕ್ಟರ್ ಅಶೋಕ್ ವಿಜಯ್ ದಂಪತಿ ಹಾಗೂ ಕೊಲ್ಲೂರು ರೂಪಾ ದಂಪತಿಗಳು 1250 ರೂಪಾಯಿ ಬೆಲೆಬಾಳುವ ಇಸಿಜಿ ಯಂತ್ರ, ಹೊಲಿಗೆ ಯಂತ್ರ ಹಾಗೂ 20,000 ರೂಪಾಯಿಗಳು ಎಕ್ಸ್ ಗ್ಯಾಸ್ ಫ್ಯಾನ್ಗಳು ಸರ್ಕಾರಿ ಆಸ್ಪತ್ರೆಗೆ ಹಾಗೂ ಫಲಾನುಭವಿಗಳಿಗೆ ನೀಡಲಾಗಿದೆ ಎಂದು ತಿಳಿಸಿದರು. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್ ಬಾಬು, ಡಾಕ್ಟರ್ ಗಂಗಾಧರ್, ಡಾಕ್ಟರ್ ರತ್ನಾವತಿ, ಸಿಪಿಐಎಂಎಸ್ ಸರ್ದಾರ್, ಮುಖ್ಯ ಅಧಿಕಾರಿ ಅಮರ್ ನಾರಾಯಣ್, ಆಯುರ್ವೈಶ್ಯ ಮಂಡಳಿ ಅಧ್ಯಕ್ಷ ಕೆಎಸ್ ಶ್ರೀನಿವಾಸ್, ಉಪಾಧ್ಯಕ್ಷ ಎಆರ್ ರಮೇಶ್, ನಿರ್ದೇಶಕರುಗಳಾದ ಕೆ ಬದ್ರಿನಾಥ್, ತಾತ ಬದ್ರಿನಾಥ್, ಕೆಎಸ್ವಿ ಪ್ರಸಾದ್, ಕೆಪಿ ಅಶ್ವಥ್ ನಾರಾಯಣ್, ವೆಂಕಟೇಶ್, ರಘುರಾಮಯ್ಯ, ಪಿವಿ ಮೋಹನ್, ಎಂಎಸ್ ರಘುನಾಥ್ ಮತ್ತು ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಕೇಳಿದಾಗ ಸಂಜಯ್ ಅಂತ ಅವರು USA ಅವರೇ, ಅವರು ಕೂಡ ಒಂದು ಮಿಷನ್ಗೆ ಅವರು ದಾನವಾಗಿ ಕೊಟ್ಟಿದ್ದಾರೆ. ವಿಜಯ ಅಶೋಕ್ ದಂಪತಿಗಳು 4 ಮಿಷನ್ಗೆ, ಸಂಜಯ್ ಅನ್ನೋರು ಒಂದು ಮಿಷನ್ನ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ಈ ದಿನ ಆ ಮಿಷನ್ಗಳನ್ನು ಕೂಡ ಫಲಾನುಭವಿಗಳಿಗೆ ನಮ್ಮ ವರದಾಯಿನಿ ಸೇವಾ ಟ್ರಸ್ಟ್ ವತಿಯಿಂದ ಕೊಡುಗೆಯಾಗಿ ನೀಡ್ತಾ ಇದ್ದೀವಿ. ಈ ಒಂದು ಮಿಷನ್ಗಳು ಅವರ ಕುಟುಂಬಕ್ಕೆ ಒಂದು ಆಧಾರವಾಗಲಿ ಅಂತ ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಸಹ ನಡೆಸ್ಕೊಡ್ಬೇಕು ಅಂತ ತಹಸೀಲ್ದಾರ್ ಅವ್ರನ್ನ ಹಾಗೂ ಉಪವಿಭಾಗಾಧಿಕಾರಿಗಳನ್ನು ಹಾಗೂ ತಾಲೂಕು ವೈದ್ಯಾಧಿಕಾರಿಗಳನ್ನು ನಾವು ವಿನಂತಿ ಮಾಡಿಕೊಂಡು ಎಲ್ಲರೂ ಕೂಡ ಬರ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ನೀಡಿದರು. ಈಗ ನಮ್ಮ ಮೈಸೂರು ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ರಾಜೀವ್ ಗಾಂಧಿಯವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ರಾಜೀವ್ ಗಾಂಧಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗರ್ಗೇಶ್ವರಿ ಗ್ರಾಮದಲ್ಲಿ ಆಚರಿಸಿದರು. ವರ್ಣ ಕ್ಷೇತ್ರದ ಗರ್ಗೇಶ್ವರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೌರ ಕಾರ್ಮಿಕರಿಗೆ ಹೆಲ್ತ್ ಕಿಟ್ ಮತ್ತು ಆಹಾರ ಧಾನ್ಯ ವಿತರಣೆ ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷೆ ಸವಿತಾ ಗೋಪಾಲ್ ರಾಜ್ರವರು ವಿತರಣೆ ಮಾಡಿದರು. ಕಾಂಗ್ರೆಸ್ ಪಕ್ಷ ಸದಾ ಬಡವರು ಮತ್ತು ನಿರ್ಗತಿಕರ ಪರವಾಗಿ ಕೆಲಸ ಮಾಡುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಯೂತ್ ಕಾಂಗ್ರೆಸ್ ಭಾಗವಹಿಸಲಿದೆ ಎಂದು ಯೂತ್ ಕಾಂಗ್ರೆಸ್ ನ ಉಪಾಧ್ಯಕ್ಷೆ ತಿಳಿಸಿದ್ರು. ಕೋವಿಡ್ ಪೇಷಂಟ್ ಗಳಿಗೆ ನಾವು ಬೆಡ್ ಕೊಡಿಸೋದಾಗಿರ್ಬೋದು ಹಗಲು ರಾತ್ರಿ, ಜೊತೆಗೆ ಕಾಂಗ್ರೆಸ್ ಕೇರ್ ಅಂತ ಹೇಳಿ ಒಂದು ಆಂಬ್ಯುಲೆನ್ಸ್, ಫ್ರೀ ಆಂಬ್ಯುಲೆನ್ಸ್ ಸರ್ವಿಸ್ ನಾವು ಕೊಟ್ಟಿದೀವಿ. ಅದರಲ್ಲಿ ಪೇಷಂಟ್ ನ ನಾವು ಶಿಫ್ಟ್ ಮಾಡೋದಾಗಿರ್ಬೋದು, ಜೊತೆಗೆ ಯಾರಾದ್ರೂ ತೀರ್ಕೊಂಡ್ರೆ ಅವ್ರದ್ದು ಬಾಡಿನೂ ಸಾಕ್ಷುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ಈಗ ಆಲ್ರೆಡಿ ನಾವು ಒಂದು ನಮ್ಮ ಭಾಗದಲ್ಲೇ ಒಂದು 250-300 ಬೆಡ್ಸ್ ನ ಇವತ್ತಿನ ತನಕ ಕೊಡ್ತಿದೀವಿ. ಜೊತೆಗೆ ಒಂದು 60-70 ಶವಗಳನ್ನ ನಾವು ಸಾಕ್ಸಿದೀವಿ. ಒಂದು 170-180 ಜನಗಳಿಗೆ ನಾವು ಮೂವ್ಮೆಂಟ್ ನ ಮಾಡಿದೀವಿ. ಇನ್ನು ಇದೇ ಸಂದರ್ಭದಲ್ಲಿ ಮೈಸೂರು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಡೊನಾಲ್ಡ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರಿಫುಲ್ಲಾ, ಕರ್ನಾಟಕ ರಾಜ್ಯ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಭವ್ಯ, ಮುಖಂಡರಾದ ಅಹಮದ್ ಖಾನ್, ಮುನ್ನೆಹುಂಡಿ ಮಹೇಶ್, ಗರ್ಗೇಶ್ವರ್ ಗೋಪಾಲ್ ರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಏನಿವತ್ತು ರಾಜೀವ್ ಗಾಂಧಿರವರ 30ನೇ ವರ್ಷದ ಪುಣ್ಯತಿಥಿಯನ್ನು ನಾವು ಆಚರಣೆ ಮಾಡ್ತಾ ಇದೀವಿ. ನಾವು ಯೂತ್ ಕಾಂಗ್ರೆಸ್ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಅವರಿಗೆ ಒಂದು ಗೌರವಪೂರ್ಣವಾದ ನಮನಗಳನ್ನ ನಾವು ಹೇಳೋಣ. ರಾಜೀವ್ ಗಾಂಧಿಯವರ ಬಗ್ಗೆ ಆದಷ್ಟು ನಾನು ಏನು ಹೇಳಬೇಕಾಗಿಲ್ಲ, ಯಾಕಂದ್ರೆ ನಮ್ಗಿನ ಮುಂಚೆ ಕೆಲವರೆಲ್ಲ ನೋಡಿರ್ತೀರ, ಅವ್ರ ಬಗ್ಗೆ ಕೇಳಿರ್ತೀರಾ. ಸೊ ಅವ್ರ ಮಾರ್ಗದರ್ಶನದಲ್ಲೇ ನಾವು ಯುವ ಕಾಂಗ್ರೆಸ್ನವರು ಕೆಲವು ಕೆಲಸಗಳನ್ನ ಮಾಡಿಕೊಂಡು ಪುಣ್ಯತಿಥಿ ದಿನ ನಾವು ಯುವ ಕಾಂಗ್ರೆಸ್ ವತಿಯಿಂದ ಜಿಲ್ಲಾಧ್ಯಕ್ಷರಾದಂತಹ ಡೊನಾಲ್ಡ್ ಅವರ ಬಂದಿದ್ದೀವಿ.
ಸೊ ಎಲ್ಲರನ್ನೂ ಇಲ್ಲಿ ಐಸೋಲೇಷನ್ ಕಿಟ್ನ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ರಕ್ಷಾರಾಮಯ್ಯ ಅವರು ಮಾಡಿಸಿದ್ರು, ಅದನ್ನ ಯಾರಿಗೆ ಹೋಮ್ ಐಸೋಲೇಷನ್ ಆಗಿರ್ತಾರೆ ಅವ್ರಿಗೆ ವಿತರಣೆ ಮಾಡ್ತಾ ಇದೀವಿ. ಹಾಗೇನೆ ನಮ್ಮೆಲ್ಲ ಯೂತ್ ಕಾಂಗ್ರೆಸ್ ನವರು, ಯೂತ್ ಕಾಂಗ್ರೆಸ್ ಅಂದ ತಕ್ಷಣ ನಾವು ಸಪರೇಟ್ ವರ್ಕ್ ಮಾಡ್ತೀವಿ ಅಂತ ಅಂತಲ್ಲ. ಈ ಒಂದು ಕಾರ್ಯಕ್ರಮ ನಮ್ಮ ರಾಜೀವ್ ಗಾಂಧಿ ಅವರ 30ನೇ ಪುಣ್ಯ ಸ್ಮರಣೆ ಆಗಿದೆ. ಕೊರೋನಾ ನಿಯಂತ್ರಿಸಲು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಿನ್ನೆಯಷ್ಟೇ ರಾಜ್ಯ ಸರ್ಕಾರ ಜೂನ್ 7ರವರೆಗೂ ಲಾಕ್ಡೌನ್ ಮುಂದುವರಿಸಲು ನಿರ್ಧರಿಸಿದೆ. ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲಾಡಳಿತ ಹಾಗೂ ಇಳಕಲ್ ತಾಲೂಕು ಆಡಳಿತ ಇಂದಿನಿಂದ 3 ದಿನಗಳ ಕಾಲ ಕಟ್ಟುನಿಟ್ಟಾಗಿ ಸಂಪೂರ್ಣ ಲಾಕ್ಡೌನ್ ಮುಂದಾಗಿದೆ. ಇಳಕಲ್ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಿರುವ ಕಾರಣ ಮೊದಲ ದಿನವಾದ ಇಂದು 1 ದಿನ ಮಾತ್ರ ತರಕಾರಿ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. 3 ದಿನ ಲಾಕ್ಡೌನ್ ಇರುವುದರಿಂದ ತರಕಾರಿ ಮಾರುಕಟ್ಟೆ ಹೆಚ್ಚು ಜನ ಸೇರುತ್ತಾರೆ ಎಂಬ ಊಹೆ ಸುಳ್ಳಾಗಿ ನಗರದ ಮುಖ್ಯ ಮಾರುಕಟ್ಟೆಯಲ್ಲಿ ಕೇವಲ ಬೆರಳಿಕ್ಕೆಯಷ್ಟು ತರಕಾರಿ ವ್ಯಾಪಾರಿಗಳು ಇದ್ದರು ಮತ್ತು ತರಕಾರಿ ಕೊಳ್ಳುವವರ ಸಂಖ್ಯೆಯೂ ಕೂಡ ಕಡಿಮೆ ಇತ್ತು. ಎಂದಿನಿಂದ 3 ದಿನಗಳ ಕಾಲ ಕಿರಾಣಿ ಅಂಗಡಿಗಳಿಗೂ ಕೂಡ ಸಂಪೂರ್ಣ ಬಂದ್ ಮಾಡಲು ಆದೇಶವನ್ನ ನೀಡಿದ್ದಾರೆ. ಈ ಆದೇಶ ಗೊತ್ತಿಲ್ಲದ ಜನ ಕಿರಾಣಿ ಖರೀದಿಗೆ ಮುಂದಾದ ನಗರಸಭಾ ಸಿಬ್ಬಂದಿ ಹಾಗೂ ಗ್ರಾಹಕರ ನಡುವೆ ಮಾತಿನ ಚಕಮಕಿ ನಡೆದ ದೃಶ್ಯಗಳು ಹಾಗೂ ಕದ್ದುಮುಚ್ಚಿ ಕಿರಾಣಿ ವ್ಯಾಪಾರ ಮಾಡುವುದು ಕಂಡು ಬಂದಿದೆ. ದಿಢೀರನೆ ಕಿರಾಣಿ ಅಂಗಡಿಗಳನ್ನ ಬಂದ್ ಮಾಡಿಸಿ ಕೇವಲ ಹೋಮ್ ಡೆಲಿವರಿ ನೀಡಬೇಕೆಂಬ ಆದೇಶಕ್ಕೆ ನಗರದ ಕಿರಾಣಿ ವ್ಯಾಪಾರಸ್ಥ ಮುತ್ತುರಾಜ ಅಕ್ಕಿ ಪ್ರತಿಕ್ರಿಯೆ ನೀಡಿದರು. ಈಗ ಲಾಕ್ಡೌನ್ ಮಾಡಿದ್ರಿ, ಓಕೆ, ಅದನ್ನ ಒಪ್ಕೊಂಡ್ವಿ. ಜನರಿಗೆ ಏನು ಬೇಕು, ಕಿರಾಣಿ ಅಗತ್ಯ ವಸ್ತು ಬೇಕು, ಅದನ್ನು ನಾವು ತೊಗೊಂಡ್ವಿ. ಅದನ್ನು 10 ತನ ವ್ಯಾಪಾರ ಸರಿಯಾಗಿ ಮಾಡೋಕೆ ಬಿಟ್ಟರೆ ಅದನ್ನೂ ಇಲ್ಲ, ಮುಂದೆ ಒಬ್ಬರಿಗೆ ಹಾಕಂತೀರಿ, ಒಬ್ಬರು ಕಂಟಿನ್ಯೂಸ್ ತೆಗಿತಾರ. ಆಮೇಲೆ ನಿನ್ನೆ ನೀವ ಕುಂತು ಮೀಟಿಂಗ್ ಮಾಡಿಕೊಂಡು ಲಾಕ್ಡೌನು ಫುಲ್ ಲಾಕ್ಡೌನ್ ಅಂತ ಹೇಳಿದ್ರಿ. ಇವತ್ತು ಅಂಗಡಿ ತೆಗಿಸ್ಕೊಟ್ಟಿಲ್ಲ, ಒಂದಿಷ್ಟು ಮಂದಿ ಅಂಗಡಿ ತೆಗ್ದಾರ, ನಮ್ಮ ಗಿರೆಗೆ ಬಾಯ ಮಾಡಾಕ್ತಾರೆ. ನೀವು ಒಂದು ತೀರ್ಮಾನಕ್ಕೆ ಬರ್ರಿ, ರೂಲ್ಸ್ ಒಂದ ಮಾಡ್ರಿ, ತೆಗಿಬೇಕಾ ತೆಗಿಬೇಕು, ಬೇಡ ಬೇಡ, ಡೋರ್ ಡೆಲಿವರಿ ಅಂದಿರಿ, ಡೋರ್ ಡೆಲಿವರಿ ಕೊಡೋಕೆ ನಮಗೊಂದು ಬ್ಯಾಚ್ ಕೊಡ್ರಿ, ಡೋರ್ ಡೆಲಿವರಿ ನಾವು ಮಾಡೋಕೆ ರೆಡಿ ಇದ್ದೀವಿ. ಅದು ಬಿಟ್ಟು ಈ ದ್ವಂದ್ವನಿಗೆ ಗೊಂದಲ, ದ್ವಂದ್ವ ಇವು ಕೈ ಬಿಟ್ಬಿಡ್ರಿ. ಇವನ್ನ ಒಂದು ರೂಲ್ ಒಂದು ಮಾಡಿರಿ ನೀವು, ಏನು ಕಮಿಷನರ್ಗೆ ನಾನು ಇದನ್ನ ಹೇಳಾಕತ್ತೀನಿ, ಒಂದು ರೂಲ್ ಮಾಡಿರಿ. ಈಗ ಅಗತ್ಯ ವಸ್ತುಗಳು ಬೇಕು ಜನರಿಗೆ, ಅಗತ್ಯ ವಸ್ತುಗಳನ್ನು ನಾವು ಪೂರೈಸೋಕೆ ನಾವು ಕಿರಾಣಿ ಅಂಗಡಿಯವ್ರು ರೆಡಿ ಇದ್ದೀವಿ. ನಮಗೆ ಬ್ಯಾಚ್ ಕೊಡ್ರಿ, ಒಂದೇ ತೀರ್ಮಾನ ಮಾಡಿರಿ, ಒಂದೇ ರೂಲ್ಸ್ ಮಾಡಿರಿ, ಎಲ್ಲರಿಗೂ ಒಂದೇ ರೂಲ್ಸ್ ಮಾಡಿರಿ, ಒಬ್ರಿಗೊಂದು ಮಾಡಬೇಡ್ರಿ, ಜನರನ್ನು ಗೊಂದಲಕ್ಕೆ ಕೆಡಬೇಡ್ರಿ. ಯಾಕಂದ್ರೆ ನೀವು ಅಲ್ಲಿ ಕುಂತ ಹೇಳ್ಬಿಡ್ತೀರಿ, ಬಡ ಬಡ ಅದನ್ನು ಪ್ರೊವೈಡ್ನು ಮಾಡಂಗಿಲ್ಲ, ಪ್ರಚಾರನೂ ಅದಕ್ಕೆ ಪ್ರಚಾರನೂ ಕೊಡಲ್ಲ. ಇಲ್ಲೇ ನಮ್ಮ ಪಾಪ ನಮ್ಮ ಕಿರಾಣಿ ಅಂಗಡಿಯವ್ರು ತೊಕೊಂಡು ಕುಂದಿರ್ತಾರೆ ಅವ್ರಿಗೆ, ಆಮೇಲೆ ಅಲ್ಲಿ ಪೊಲೀಸ್ ಇಲಾಖೆಯವ್ರು ಅವರು ಪ್ರಾಬ್ಲಮ್ ಮಾಡ್ತಾರೆ, ನಗರಸಭೆಯವ್ರು ನಿಮ್ಮ ಅವರು ಪ್ರಾಬ್ಲಮ್ ಮಾಡ್ತಾರೆ. ಒಂದು ರೂಲ್ಸ್ ಮಾಡಿರಿ, ಒಂದೇ ತೀರ್ಮಾನಕ್ಕೆ ಬರ್ರಿ, ನೀವು ಹೆಂಗೆ ಅಂತೀರಿ ಹಂಗೆ ಕೇಳ್ತೀವಿ. ಆದರೆ ಜನರಿಗೆ ಅಗತ್ಯ ವಸ್ತುಗಳ ಹಾಕ್ರಿಗೆ ಬೇಕಲ್ಲ, ತಿನ್ನಾಕ ಉಣ್ಣಾಕಂಕರು ಬೇಕಲ್ಲ, ಅದನ್ನು ನಾವು ಕೊಡ್ತೀವಿ. ನಮಗೊಂದು ಬ್ಯಾಚ್ ಕೊಡ್ರಿ, ನಾವು ಮನೆ ಮನೆಗೆ ಹೋಗಿ ತಲುಪಿಸ್ತೀವಿ. ಏತನಗರ ಪೊಲೀಸ್ ಠಾಣೆಯ ಮುಂದೆ ಎಂದಿನಂತೆ ವಾಹನ ಸವಾರರನ್ನ ಹಿಡಿದು ದಂಡ ವಿಧಿಸಲಾಯಿತು. ಒಟ್ಟಾರೆ ಕಳೆದ ವಾರಕ್ಕಿಂತಲೂ ಇಂದು ಜನರ ಓಡಾಟ ಕಮ್ಮಿಯಾಗಿದ್ದು ಸಂಪೂರ್ಣ ಲಾಕ್ಡೌನ್ಗೆ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ಮತ್ತೆ ಕೊಪ್ಪಳ ಜಿಲ್ಲೆಯಲ್ಲಿ 7 ದಿನ ಲಾಕ್ಡೌನ್, 2 ದಿನ ಮಾತ್ರ ದಿನಸಿ ಆಹಾರ ಪದಾರ್ಥ ಖರೀದಿ ಮಾಡಲು ಅವಕಾಶ ಖಡಕ್ ಸೂಚನೆ ಕೊಟ್ಟ ತಹಸೀಲ್ದಾರ್. ಕೊಪ್ಪಳ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಶನಿವಾರ ಮತ್ತು ರವಿವಾರ ದಿನ ಮಾತ್ರ ದಿನ ಬಳಕೆ ವಸ್ತುಗಳನ್ನ ಖರೀದಿಸಲು ಮಾತ್ರ ಅವಕಾಶ ಇದ್ದು ಸಾರ್ವಜನಿಕರು ಸಹಕರಿಸಬೇಕು ಎಂದು ತಹಸೀಲ್ದಾರ್ ಎಂ ಸಿದ್ದೇಶ್ ಅವರು ತಿಳಿಸಿದ್ದಾರೆ. ತಮ್ಮ ಕಾರ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನಲ್ಲಿ ಕೂಡ ಕೊರೋನಾ ವೈರಸ್ ತಡೆಯಲು ಎಷ್ಟೇ ಕಠಿಣ ಕ್ರಮ ಕೈಗೊಂಡರೂ ಸಹ ಕೊರೋನಾ ವೈರಸ್ ಕಡಿಮೆಯಾಗುತ್ತಿಲ್ಲ. ಆದ್ದರಿಂದ ಕೊಪ್ಪಳ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಮತ್ತೆ ಲಾಕ್ಡೌನ್ ವಿಸ್ತರಣೆ ಮಾಡಲಾಗಿದೆ. 22/5/2021 ಶನಿವಾರದಿಂದ ಮತ್ತು 23/5/2021 ಭಾನುವಾರ 2 ದಿನಗಳ ಕಾಲ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ಮಾತ್ರ ದಿನ ಬೆಳಗ್ಗೆ ವಸ್ತುಗಳನ್ನು ಖರೀದಿಸಲು ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಮತ್ತು ಸೋಮವಾರದಿಂದ 30/5/2021 ತನಕ ಕೃಷಿ ಚಟುವಟಿಕೆ, ಹಾಲು ರೈತ ಸಂಪರ್ಕ ಕೇಂದ್ರ, ಮೆಡಿಕಲ್ ಆಸ್ಪತ್ರೆ ಹೊರತುಪಡಿಸಿ ಉಳಿದ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಲಾಗಿದೆ. ಆದರೆ ಸಾರ್ವಜನಿಕರು 2 ದಿನಗಳಲ್ಲಿ ಈ ಬಳಕೆ ವಸ್ತುಗಳನ್ನ ಯಾವುದೇ ವಾಹನವನ್ನ ತೆಗೆದುಕೊಂಡು ಬರದೆ ಕಾಲ್ನಡಿಗೆಯಲ್ಲಿ ಮಾತ್ರ ಖರೀದಿ ಮಾಡಬೇಕು, ಯಾವುದೇ ವಾಹನವನ್ನ ರಸ್ತೆಗೆ ತರುವಂತಿಲ್ಲ ಎಂದು ತಿಳಿಸಿದ್ದಾರೆ. ಆದರೆ ಪ್ರತಿಯೊಬ್ಬರು COVID-19 ಕೊರೋನಾ ವೈರಸ್ ನಿಯಮಗಳನ್ನ ಮೀರುವಂತಿಲ್ಲ. ಒಂದು ವೇಳೆ ಜನರು ಕೋವಿಡ್ ನಿಯಮ ಮೀರಿದ್ದು ಕಂಡು ಬಂದರೆ ಕಾನೂನಿನ ಪ್ರಕಾರ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಆದರೆ ಸಾರ್ವಜನಿಕರು 2 ದಿನ ದಿನಬಳಕೆಯ ವಸ್ತುಗಳನ್ನ ಖರೀದಿ ಮಾಡಲು ಬಂದರೆ ಗುಂಪು ಗುಂಪಾಗಿ ಬರಬಾರದು ಮತ್ತು ಕಡ್ಡಾಯವಾಗಿ ಮಾಸ್ಕ್, ಸಾಮಾಜಿಕ ಅಂತರ ಕಾಪಾಡಬೇಕು. ಚಾಚು ತಪ್ಪದೆ ಸಾರ್ವಜನಿಕರು ಕೋವಿಡ್ ನಿಯಮ ಪಾಲನೆ ಮಾಡಬೇಕು ಮತ್ತು ಯಾವುದೇ ರೀತಿಯಲ್ಲಿ ಸುಮ್ಮನೆ ಹೊರಗಡೆ ಬರುವಂತಿಲ್ಲ ಎಂದು ಖಡಕ್ಕಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸಿಪಿಐ ನಿಂಗಪ್ಪ ರುದ್ರಗೋಳ, ತಾಲೂಕು DHO ಆನಂದ್,
ತಾಲೂಕು ಪಂಚಾಯತಿ ಇಒ ತಿಮ್ಮಪ್ಪ, ಪಿಎಸ್ಐ ತಿಮ್ಮಣ್ಣ ನಾಯಕ್, ಹನುಮಸಾರ ಪಿಎಸ್ಐ ಅಶೋಕ್, ವೆಂಕಟೇಶ್ ವಂದಾಳು ಸೇರಿದಂತೆ ಹಲವಾರು ಮುಖಂಡರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸಂಪೂರ್ಣವಾಗಿ ಲಾಕ್ಡೌನ್ ಅನ್ನು ಮಾಡಲಾಗಿತ್ತು. ಹಾಗಾಗಿ ಸಮಸ್ತ ನಾಡಿನ ಸಮಸ್ತ ಕ್ರಿಶ್ಚಿಯನ್ರು ಹಾಗೂ ಎಲ್ಲ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ನಮ್ಮ ತಾಲೂಕು ಲೆವೆಲ್ ಮತ್ತು ಎಲ್ಲ ಆಫೀಸರ್ಸು ಸಿಬ್ಬಂದಿಗಳು ಸಹ 5 ದಿನಗಳ ಕಾಲ ಸವಿಯಾಗಿ ಪರಿಶ್ರಮವಾಗಿ ಅತ್ಯಂತ ಯಶಸ್ವಿಯಾಗಿ 5 ದಿನಗಳ ಕಾಲ ಲಾಕ್ಡೌನ್ ಅನ್ನು ಮಾಡಿರ್ತಕ್ಕಂಥದ್ದು. ಅದೇ ರೀತಿ ನೆಕ್ಸ್ಟ್ 28ನೇ ತಾರೀಕಿಂದ ಮತ್ತು 23ನೇ ತಾರೀಕು ಮತ್ತು 24ನೇ ತಾರೀಕಿಂದ 3ನೇ ತಾರೀಕು ಸಹ ನನ್ನ ಜಿಲ್ಲಾಧಿಕಾರಿಗಳು ಒಂದು ಗೈಡ್ಲೈನ್ಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ 20 ಸಂಡೇ ಸಾಟರ್ಡೆ ಮತ್ತು ಸಂಡೇ ರಾಜ್ಯ ಗೈಡ್ಲೈನ್ಸ್ ಪ್ರಕಾರ ಅದು ಗೈಡ್ಲೈನ್ಸ್ ಇರುತ್ತೆ. ಅಂದರೆ ಬೆಳಗ್ಗೆ 6ನಿಂದ 10 ಗಂಟೆ ತನಕ ದಿನಸಿ ಖರೀದಿಗೆ ಮತ್ತು ಕೃಷಿಗೆ ಸಂಬಂಧಪಟ್ಟ ಹಾಗೆ 6 ಗಂಟೆ ವರ್ಕು ಮತ್ತು ಶಾಪು ಎಲ್ಲ ಸಂದರ್ಭದಲ್ಲಿ ಇದ್ದರೂ ಸಹ ಜನರು ಕೃಷಿ ಜನರು ಅರ್ಥ ಮಾಡ್ಕೋಬೇಕು. ಯಾವುದೇ ರೀತಿಯಿಂದ ಸಹ ಗೌರವೇ ರೀತಿಯಿಂದ ಒಗ್ಗೂಡಿಯಾಗಿ ಮತ್ತು ಸಂಡಿಯಾಗಿ ಬರದೆ ನಿಧಾನವಾಗಿ ಲೋಕಲ್ನಲ್ಲಿರ್ತಕ್ಕಂತಹ ಅಂಗಡಿಗಳಿಗೆ ಹೋಗಿ ಅವರ ನಿಯರೆಸ್ಟ್ ಶಾಪ್ಗಳಿಗೆ ಹೋಗಿ ದಿನಸಿಯನ್ನು ಖರೀದಿ ಮಾಡಬೇಕಂತೇಳಿ ಈ ಮೂಲಕ ನಾನು ಅವರಿಗೆ ಮನವರಿಕೆ ಮಾಡಿಕೊಡ್ತೇನೆ. ಹಾಗಾಗಿ ಯಾರು ಅಂದರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗಿರ್ಬೋದು, ಮಾಸ್ಕ್ ಅನ್ನು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಿಕೊಂಡು ಬರ್ತಕ್ಕಂಥದ್ದಾಗಿರ್ಬೋದು, ಸ್ಯಾನಿಟೈಸರ್ ಅನ್ನು ಯೂಸ್ ಮಾಡಬೇಕಾಗಿರ್ಬೋದು, ಮತ್ತು ವಿಶೇಷವಾಗಿ ಯಾವೊಬ್ಬ ವ್ಯಕ್ತಿಗಳು ಸಹ ಯಾವುದೇ ರೀತಿಯ ಮೆಡಿಕಲ್ ಅನ್ನು ಉಪಯೋಗಿಸ್ತಾರೆ. ನಾಳೆ 6 ಗಂಟೆತನ ಇದೆ ಅಂತ ಅಂದರೂ ಸಹ ಅವರು ಅವಕಾಶ ತಿಳಿಸಿ ಕಟ್ಟಿಸಿಕೊಳ್ಳಲು ರಸಗೊಬ್ಬರ ಮತ್ತು ಬೀಜಗಳನ್ನು ಕೊಡಲಿಕ್ಕೆ ಅವಕಾಶ ಇದ್ದರೂ ಸಹ ತರಕಾರಿ ತರಲಿಕ್ಕೆ ಆಗಿರ್ಬೋದು ಇನ್ನು ಮತ್ತೊಂದು ಖರೀದಿ ಮಾಡಲಿಕ್ಕಾಗಿರ್ಬೋದು ಅವರು 6 ಗಂಟೆತನ ಅವಕಾಶ ಕೊಟ್ಟರೂ ಸಹ ಯಾವೊಬ್ಬ ವ್ಯಕ್ತಿಗಳು ಸಹ ವೆಹಿಕಲ್ ಅನ್ನು ಯೂಸ್ ಮಾಡ್ಕೊಳ್ಳೋ ಆಗಿಲ್ಲ. ಅವರು ನೇರ ಶಾಪಿಗೆ ಹೋಗಿ ಕಾಲಿಗೆ ಹೋಗಿ ಅವರು ತರಕಾರಿ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಖರೀದಿ ಮಾಡುವಂಥದ್ದು ಅದು ಕಟ್ಟಿನಿಟ್ಟಾಗಿರ್ತಕ್ಕಂಥ ಒಂದು ಪ್ರಮಾಣ. ಅದೇ ರೀತಿ ನೆಕ್ಸ್ಟ್ 24ನೇ ತಾರೀಕಿಂದ ಹಿಡಿದು 30ನೇ ತಾರೀಕಿನಿಂದಲೂ ಸಹ ಸಂಪೂರ್ಣವಾಗಿ ಈ ಕೈಗಿನ ಏನಿತ್ತೋ ಅದೇ ರೀತಿ ಸಂಪೂರ್ಣವಾಗಿ ಆಗಿರುತ್ತದೆ. ಇದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನಿಂದ ಹೊರಡಿಸಿರ್ತಕ್ಕಂತಹ ಗೈಡ್ಲೈನ್ಸ್. ಹಾಗಾಗಿ ಜನರು ಮನವರಿಕೆ ಮಾಡಿಕೊಳ್ಬೇಕು. 2 ದಿನ ಸಾಟರ್ಡೇ ಸಂಡೇ ಮಾತ್ರ 6ನೇ ತಾರೀಕಿನ ಹೆಚ್ಚಿಗೆ ತರಕಾರಿಗೆ ಅವಕಾಶ ಕೊಡ್ತೀವಿ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ 5 ದಿನ ಅಂದರೆ 24ನೇ ತಾರೀಕಿಂದ ಹಿಡಿದು 30ನೇ ತಾರೀಕು 12 ಗಂಟೆವರೆಗೂ 30ನೇ ತಾರೀಕು 12 ಗಂಟೆವರೆಗೂ ಮಧುಗಿರಿ ಪಟ್ಟಣದ ಖಾಸಗಿ ಶಾಲೆಗಳು ಹಾಗೂ ಸಿಬ್ಬಂದಿ ವರ್ಗದವರ ಸ್ಥಿತಿ ಅವರ್ಣನೀಯ ಹಾಗೂ ಘೋರಾತಿ ಘೋರವಾಗಿದ್ದು ಸರ್ಕಾರ ಇವರನ್ನ ಕಡೆಗಣಿಸಿದ್ದು ಈ ಕೂಡಲೇ ಎಲ್ಲರಿಗೂ ವಿಶೇಷ ಆರ್ಥಿಕ ಪ್ಯಾಕೇಜ್ ನೀಡಬೇಕೆಂದು ಮಧುಗಿರಿ ಶೈಕ್ಷಣಿಕ ಜಿಲ್ಲಾ ಅನುದಾನ ರಹಿತ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಭಾಸ್ಕರ್ ರೆಡ್ಡಿ ಅವರು ಆಗ್ರಹಿಸಿದ್ದಾರೆ. ಟೀಚರ್ಗಳ ಸ್ಥಿತಿ ತುಂಬ ಅಧೋಗತಿಗಳಿದೆ. ಅವರು ಸಂಬಳಗಳಿದ್ದೆ ಇದ್ದರೆ ಭಾಳ ಕಷ್ಟ ಬೀಳಬೇಕಾಗುತ್ತೆ. ಅವರ ಸ್ಥಿತಿ ಭಾಳ ಚಿಂತಾಜನಕ ಆಗಿದೆ ಮತ್ತು ಗಂಭೀರ ಆಗಿದೆ ಪರಿಸ್ಥಿತಿ ಇವಾಗ. ಈ ನಮ್ಮ ಶಿಕ್ಷಣ ಮಂತ್ರಿಗಳು ಏನಿದ್ದಾರೆ ಸುರೇಶ್ ಕುಮಾರ್ ಅವರು ನಾಲಾಯಕ್ ಮಂತ್ರಿ ಅಂತಲೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆದ್ದರಿಂದ ಅವರನ್ನು ಬಿಟ್ಬಿಟ್ಟು ಅವ್ರು ಬೇಡ ಅಂತೇಳಿ ಡೈರೆಕ್ಟಾಗಿ ನಿಮ್ಮಗಳ ಮುಖಾಂತರ ಒಂದು ಮುಖ್ಯಮಂತ್ರಿಗಳಿಗೇ ಈ ಒಂದು ಮನವಿಯನ್ನು ನಾನು ನೀಡ್ತಾ ಇದ್ದೇನೆ. ಏನಪ್ಪ ಅಂತಂದರೆ ಎಲ್ಲ ಶಾಲೆಗಳ ಶಿಕ್ಷಕರಲ್ಲಿ ತುಂಬ ಕಷ್ಟ ಆಗಿದೆ ಪರಿಸ್ಥಿತಿ. ಅವರು ಜೀವನ ಮಾಡೋದಕ್ಕೂ ಸಹ ತುಂಬ ಕಷ್ಟ ಆಗಿದೆ. ಒಂದು ಹೊತ್ತಿನ ಊಟ ಮಾಡೋದಕ್ಕೂ ಕಷ್ಟ ಆಗಿದೆ. ಸರ್ಕಾರ ಇದನ್ನು ಈಗಲಾದರೂ ಅರ್ಥ ಮಾಡಿಕೊಳ್ಳಿ. ಹಿಂದಿನ ವರ್ಷವೂ ಯಾವುದೇ ಪ್ಯಾಕೇಜನ್ನು ಘೋಷಣೆ ಮಾಡಲಿಲ್ಲ. ಈ ವರ್ಷನಾದರೂ ಮಾಸಿಕದಲ್ಲಿ ಒಂದು 2,000 ರೂಪಾಯಿ ಆದರೂ ಅವ್ರಿಗೆ ಕೊಟ್ಟರೆ ಏನಾದರೂ ಒಂದು ಜೀವನ ಆದರೂ ನಿರ್ವಹಣೆ ಮಾಡ್ಬೋದು, ಉಸಿರಾಡ್ಬೋದು, ಊಟ ಮಾಡ್ಬೋದು, ಒಂದು ಹೊತ್ತಿನ ಊಟ ಮಾಡ್ಬೋದು ಅನ್ನೋ ಒಂದು ಬೇಡಿಕೆಯನ್ನು ಸರ್ಕಾರಕ್ಕೆ ನಿಮ್ಮ ಮುಖಾಂತರ ಇಡ್ತಾ ಇದ್ದೇನೆ. ಅಕಸ್ಮಾತ್ ಇವರು ಏನೂ ಪರಿಗಣಿಸದೇ ಇದ್ದಲ್ಲಿ ಈ ಪರಿಸ್ಥಿತಿ ಎಷ್ಟು ವಿಕೋಪಕ್ಕೆ ಹೋಗಿದೆ, ಎಷ್ಟು ಗಂಭೀರ ಆಗಿದೆ ಅಂತಂದರೆ ಎಲ್ಲ ಶಿಕ್ಷಕರುಗಳು ಈಗ ಪ್ರಾಣವನ್ನು ಕಳೆದುಕೊಳ್ಳುವಂಥ ಸ್ಥಿತಿಗೆ ಬಂದಿದ್ದಾರೆ ಅಂತ ಹೇಳೋದಕ್ಕೆ ನಿಜವಾಗ್ಲೂ ತುಂಬ ನೋವಾಗುತ್ತೆ ನಮಗಿದು. ಇದೇ ಸಂದರ್ಭದಲ್ಲಿ ನಾನು ಎಲ್ಲ ಖಾಸಗಿ ಅನುದಾನರಹಿತ ಶಾಲೆಗಳವರು, ಮ್ಯಾನೇಜ್ಮೆಂಟ್ನವರಾಗಿರ್ಬೋದು, ಶಿಕ್ಷಕರು, ಶಿಕ್ಷಕೇತರ ವರ್ಗದವರೆಲ್ಲರೂ ಸಹ ಯಾವುದೇ ಒಂದು ಅನಾಹುತಗಳನ್ನು ಮಾಡಿಕೊಳ್ಳದೆ ತಾವುಗಳು ತಾಳ್ಮೆಯಿಂದ ಸಂಯಮದಿಂದ
ಯಾವ ಅವಘಡಗಳಿಗೂ ಎಡೆ ಮಾಡಿಕೊಡದಂಗೆ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ. ಅದೇ ರೀತಿ ಕೋವಿಡ್ ಸಂದರ್ಭದಲ್ಲಿ ನಿಮ್ಮೆಲ್ಲರ ಕುಟುಂಬಗಳನ್ನು ನೀವು ಸಂರಕ್ಷಣೆ ಮಾಡ್ಕೊಳ್ಳಿ. ಸರ್ಕಾರದಿಂದ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡ್ತಾರೆ ಅನ್ನೋ ಒಂದು ಆಸೆಯಿಂದ ನಾವು ಜೀವಂತವಾಗಿ ಇರೋಣ ಅನ್ನೋ ಒಂದು ಮೆಸೇಜನ್ನು ಈ ಮುಖಾಂತರ ನಿಮಗೆ ಈ ಸಂದರ್ಭದಲ್ಲಿ ಕೊಡೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಪಟ್ಟಣದ ಚಿರಕ್ ಶಾಲೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಖಾಸಗಿ ಶಾಲೆಗಳು ಮತ್ತು ಸಿಬ್ಬಂದಿ ವರ್ಗದವರ ಸ್ಥಿತಿ, ಕಳೆದ 15 ತಿಂಗಳಿಂದ ಸರ್ಕಾರದ ಯಾವುದೇ ಆರ್ಥಿಕ ನೆರವಿಲ್ಲದೆ, ಯಥಾಪೋಷಕರು ಶುಲ್ಕ ಪಾವತಿಸದೇ ಇರುವುದರಿಂದ ಸಂಬಳವಿಲ್ಲದೆ ಮಕ್ಕಳ ಶ್ರೇಯಸ್ಸಿಗಾಗಿ ತಮ್ಮನ್ನೇ ಮುಡುಪಾಗಿಟ್ಟು ಆನ್ಲೈನ್ ಶಿಕ್ಷಣ ನೀಡುತ್ತಿದ್ದು, ಈಗ ಇವರ ಪರಿಸ್ಥಿತಿ ಅತ್ಯಂತ ಗಂಭೀರ ಮತ್ತು ಶೋಚನೀಯ ಸ್ಥಿತಿ ತಲುಪಿದ್ದು, ಶಿಕ್ಷಣ ಸಚಿವರು ನಾಲ್ಕು ಮಂತ್ರಿಗಳಾಗಿದ್ದು ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಖಾಸಗಿ ಶಾಲೆಗಳು ಮತ್ತು ಸಿಬ್ಬಂದಿಯವರಿಗೆ ವಿಶೇಷ ಆರ್ಥಿಕ ನೀಡದಿದ್ದಲ್ಲಿ ಈ ವರ್ಗದ ಎಲ್ಲರನ್ನ ಸಾವಿನ ದಡೆಗೆ ನೂಕುತ್ತಿದ್ದಾರೆ ಎಂದು ಎಚ್ಚರಿಸುತ್ತಾ ಆರ್ಥಿಕ ಪ್ಯಾಕೇಜ್ಗಾಗಿ ಆಗ್ರಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಎಲ್ಲ ಖಾಸಗಿ ಶಾಲೆಯವರು ಮತ್ತು ಸಿಬ್ಬಂದಿ ವರ್ಗದವರು ಸಮಯ ಮತ್ತು ತಾಳ್ಮೆ ಇದ್ದು ಯಾವುದೇ ಅನಾಹುತ ಮಾಡಿಕೊಳ್ಳದೆ ಸರ್ಕಾರದಿಂದ ಸಮಯವನ್ನ ನಿರೀಕ್ಷಿಸಿ ಮತ್ತು ಕೋವಿಡ್ ಮಹಾಮಾರಿಯಿಂದ ಎಲ್ಲರೂ ತಮ್ಮ ತಮ್ಮ ಕುಟುಂಬವನ್ನ ರಕ್ಷಿಸಿಕೊಳ್ಳಬೇಕೆಂದು ಕೋರಿದರು. ಆರ್ಯವೈಶ್ಯ ಮಹಿಳಾ ಸಂಘದಿಂದ ತಾಲೂಕು ಆಡಳಿತಕ್ಕೆ ಚೆಕ್ ಅನ್ನ ನೀಡಿದರು. ಮಧುಗಿರಿ ಪಟ್ಟಣದ ಆರ್ಯವೈಶ್ಯ ಮಂಡಳಿ ಸಂಘದಿಂದ ತಾಲೂಕು ದಂಡಾಧಿಕಾರಿಗಳಿಗೆ 15,000 ರೂಪಾಯಿ ಚೆಕ್ ಅನ್ನ ವಿತರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ವೈ ರವಿರವರು ಮಾತನಾಡಿ, ಆರ್ಯವೈಶ್ಯ ಮಹಿಳಾ ಸಂಘದವರು ಕೊರೋನಾ ಮಹಾಮಾರಿ ಆರೈಕೆಗೆ ದೇಣಿಗೆಯನ್ನ ನೀಡಿದ್ದಾರೆ. ಇನ್ನು ಹೆಚ್ಚಿನ ಸಂಘ ಸಂಸ್ಥೆಗಳು ಸರ್ಕಾರದ ಜೊತೆಗೆ ಕೈಜೋಡಿಸಿ ಎಂದು ತಿಳಿಸಿದರು. ಸರ್ಕಾರಕ್ಕೆ ಇನ್ನು ಪ್ರಮುಖ ದಾನಿಗಳು ಅವಶ್ಯಕತೆ ಇದೆ, ಬಿಟ್ಟರಲ್ಲಿ ನಮ್ಗೆ ದೊಡ್ಡದೇ ಅದು ನಮಗೆ ಅವಶ್ಯಕತೆ ಇದೆ. ತಾವೆಲ್ಲ ಮುಂದೆ ಬಂದು ರೀತಿ ಎಲ್ಲ ತಾಲೂಕು ಆಡಳಿತಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ, ಸರ್ಕಾರಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ತುಂಬ ಧನ್ಯವಾದಗಳು ತಿಳಿಸಿ ತಾಲೂಕು ಆಡಳಿತ ವತಿಯಿಂದ. ಇದೇ ರೀತಿಯೂ ನಮ್ಮ ಸಾರ್ವಜನಿಕರು ದಾನಿಗಳು ಯಾರು ಇದ್ದರೆ ಮುಂದೆ ಬಂದು ಈ ರೀತಿ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕೋರ್ತಾ ಇದ್ದೀವಿ. ನಮಸ್ಕಾರ. ನಂತರ ಅಧ್ಯಕ್ಷರಾದ ಪುಷ್ಪಲತಾ ಮಾತನಾಡಿ, ನಾವು ವಾಸವಿ ಜಯಂತಿ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಮಹಾಮಾರಿ ಹೆಚ್ಚಾಗುತ್ತಿರುವ ಪ್ರಯುಕ್ತ ಸೋಂಕಿತರಿಗೆ ಊಟ ಹಾಗೂ ಔಷಧಿ ಪ್ರಚಾರಕ್ಕೆ ತಾಲೂಕು ಆಡಳಿತಕ್ಕೆ ಒಂದು ಚೆಕ್ ಅನ್ನು ಕಿರು ಕಾಣಿಕೆಯಾಗಿ ನೀಡಿದ್ದೇವೆ ಎಂದು ತಿಳಿಸಿದರು. ಜೈ ವಾಸವಿ. ನಾವು ವಾಸವಿ ಜಯಂತಿ ಪ್ರಯುಕ್ತ ನಮ್ಮ ಮಹಿಳಾ ಸಂಘದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಕೊತಾ ಇದ್ವಿ. ಈ ವರ್ಷ ಕೊರೋನಾ ಇರೋದ್ರಿಂದ ಯಾವುದೇ ಕಾರ್ಯಕ್ರಮ ಮಾಡಲಿಲ್ಲ. ಅದ್ರ ಬದಲು ನಾವು ಈ ಥರ ಕೋವಿಡ್ ಪೇಷೆಂಟ್ಗಳಿಗೆ ಸಹಾಯ ಆಗಲಿ ಅಂತ ನಮ್ಮ ಚಿಕ್ಕ ಕಿರು ಕಾಣಿಕೆನ ತಹಸೀಲ್ದವ್ರ ಅವ್ರಿಗೆ ಕೊಡ್ತಾ ಇದ್ದೀವಿ. ಇನ್ನೂ ಅನುಕೂಲ ಆದರೆ ಮುಂದೆ ಇದೇ ರೀತಿ ಸಹಾಯ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಸುಮಾ, ಸುದರ್ಶನ್ ಬಾಬು, ಲಕ್ಷ್ಮೀ ಬಾಲಾಜಿ ಮತ್ತಿತರರು ಉಪಸ್ಥಿತರಿದ್ದರು.